ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. 12ನೇ ಶತಮಾನದಲ್ಲಿ ಜನರಲ್ಲಿ ಅಡಗಿರುವ ಮೌಢ್ಯಗಳನ್ನು ತಮ್ಮ ವಚನಗಳ ಮೂಲಕ ವರ್ಣಿಸಿ ಜನರಲ್ಲಿ ಜಾಗೃತಿ ಮೂಡಿಸಿದ್ದು ಕ್ರಾಂತಿಕಾರ ಬಸವಣ್ಣನವರು. ಇವರು ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ಗ್ರಾಮದಲ್ಲಿ ಶೈವ ಬ್ರಾಹ್ಮಣ ದಂಪತಿಗಳಾದ ಮಾದರಸ ಮತ್ತು ಮಾದರಾಂಬಿಕೆಯವರ ದ್ವಿತೀಯ ಪುತ್ರರಾಗಿ ಅನಂತನಾಮ ಸಂವತ್ಸರ ವೈಶಾಖ ಮಾಸದ ಶುದ್ಧ ಅಕ್ಷಯ ತೃತೀಯದಂದು ಜನಿಸಿದರು. ಬಸವಣ್ಣನವರು ಚಿಕ್ಕವರಿರುವಾಗ ಸಂಪ್ರದಾಯದಂತೆ ಜನಿವಾರ ತೊಡಿಸುವುದಾಗಿ ಹೇಳಿದಾಗ, ಸರಿ, ನಾನು ಜನಿವಾರವನ್ನು ತೊಡುತ್ತೇನೆ, ಆದರೆ ಅದಕ್ಕೂ ಮೊದಲು ನನ್ನ ಸಹೋದರಿಗೆ ಜನಿವಾರವನ್ನು ತೊಡಿಸಿ ಎಂದು ಕೇಳಿದಾಗ, ಇದನ್ನು ಒಪ್ಪದ ಕುಟುಂಬದವರು ಹೆಣ್ಣು ಮಕ್ಕಳಿಗೆ ಜನಿವಾರವನ್ನು ತೊಡಿಸುವಂತಿಲ್ಲ, ಏಕೆಂದರೆ ಅವರು ಶೂದ್ರರು ಎಂದು ಹೇಳಿದಾಗ, ಇದರಿಂದ ಸಮಾಜದ ಈ ರೀತಿಯ ಆಚಾರ ವಿಚಾರ ಕಂದಾಚಾರಗಳಿಂದ ಬೇಸತ್ತ ಬಸವಣ್ಣನವರು ಕುಟುಂಬ ಹಾಗೂ ಕುಟುಂಬದ ಜನರನ್ನು ತೊರೆದರು. ಮುಂದೆ ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಕೂಡಲ ಸಂಗಮವನ್ನು ಅರಿಸಿ ಬಂದರು. ಅಲ್ಲಿ ತಮ್ಮ ಶಾಸ್ತ್ರಾಧ್ಯಯನ ಹಾಗೂ ಯೋಗಾಭ್ಯಾಸವನ್ನು ಮುಂದುವರಿಸಿದರು. ಮುಂದೆ ಜನರಲ್ಲಿ ಅಡಗಿರುವ ಕಂದಾಚಾರ, ವರ್ಣಭೇದ, ಲಿಂಗಭೇದ, ಜಾತಿ ವ್ಯವಸ್ಥೆಯನ್ನು ಕಂಡು ಬೇಸತ್ತು ಇದನ್ನು ನಿರ್ಮೂಲನೆ ಮಾಡುವಲ್ಲಿ ಪಣತೊಟ್ಟರು. ಒಂದು ದಿನ ದೈವತ್ವದ ದರ್ಶನವಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರೆಲ್ಲರನ್ನು ಮೀರಿದ್ದು ಸೃಷ್ಟಿ, ಆದ್ದರಿಂದ ಸೃಷ್ಟಿಯೇ ದೈವ ಎಂದು ಭಾವಿಸಿದ ಅವರು ಸೃಷ್ಟಿಗೆ ಹಾಗೂ ದೈವತ್ವಕ್ಕೆ ಯಾವುದೇ ಪ್ರಾಣಿ, ಪಕ್ಷಿ ಅಥವಾ ಮನುಷ್ಯನ ಆಕಾರವಿಲ್ಲ. ಸೃಷ್ಟಿಯ ಭವ್ಯ ಬ್ರಹ್ಮಾಂಡ ಗೋಲಾಕಾರವಾಗಿದೆ, ಆದ್ದರಿಂದ ಲಿಂಗವನ್ನು ಗೋಲಾಕಾರದಲ್ಲಿ ಪೂಜಿಸಿ ಎಂಬ ಪರಿಕಲ್ಪನೆಯನ್ನು ತಂದುಕೊಟ್ಟವರು ಬಸವಣ್ಣನವರು. ಬಸವಣ್ಣನವರು ಸಾವಿರಾರು ವಚನಗಳನ್ನು ರಚಿಸಿದ್ದಾರೆ. ಕೂಡಲ ಸಂಗಮ ದೇವ ಎಂಬುದು ಇವರ ಅಂಕಿತ ನಾಮ. ಮುಂದೆ ಇವರು ತಮ್ಮ ಸೋದರ ಸಂಬಂಧಿಯಾದ ಗಂಗಾಂಬಿಕೆ ಹಾಗೂ ನೀಲಾಂಬಿಕೆ ಎಂಬುವರನ್ನು ಒರೆಸಿದರು. ಸಾಮಾಜಿಕ ಕ್ರಾಂತಿಕಾರ ಬದಲಾವಣೆಯನ್ನು ತರಲು ಬಸವಣ್ಣನವರು ಅನುಭವ ಮಂಟಪವನ್ನು ರೂಪಿಸಿದರು. ಇಲ್ಲಿ ಯಾವುದೇ ಜಾತಿ, ಮತ ಲಿಂಗಭೇದವಿಲ್ಲದೆ ಎಲ್ಲ ವರ್ಗದ ಜನಾಂಗದ ಜನರು ಬಂದು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವಂತಿತ್ತು. ಬಸವಣ್ಣ ರಚಿಸಿರುವ ಹಲವಾರು ವಚನಗಳಲ್ಲಿ ಅದರಲ್ಲೂ ಮಿಗಿಲಾಗಿ ಜಾತೀಯತೆಗೆ ಸಂಬಂಧಿಸಿದ ಕೆಲವೊಂದು ವಚನಗಳು ಜಾತಿ ನಿರ್ಮೂಲನೆ ವ್ಯವಸ್ಥೆಗೆ ಕಹಳೆಯನ್ನು ಮೊಳಗಿಸಿದಂತಿವೆ. ಅದರಲ್ಲಿ, ಇವನಾರವ ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಆಹಾ, ಎಂತಹ ಅದ್ಭುತವಲ್ಲವೇ! ಸೃಷ್ಟಿಯೇ ದೈವ ಎಂದು ತಿಳಿದ ಮೇಲೆ ಸೃಷ್ಟಿಯಲ್ಲಿ ಜನಿಸಿದ ನಾವೆಲ್ಲರೂ ಒಂದೇ. ಯಾವುದೇ ಜಾತಿ ಮತ ಪಂಥಗಳೆನ್ನಲ್ಲದೆ ನಾವೆಲ್ಲರೂ ಒಂದೇ ಆಗಿರುವಾಗ ಇವನಾರು ಇವನಾರು ಅವನಾರು ಎನ್ನುವ ಬದಲು ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯನ್ನು ತಮ್ಮ ವಚನಗಳ ಮೂಲಕ ಜನರ ಮನಸ್ಸಿನಲ್ಲಿ ಬಿತ್ತಿದರು ಬಸವಣ್ಣನವರು. ತಾಯಿಯ ಗರ್ಭದಲ್ಲಿ ಇಲ್ಲದೇ ಇರುವಂಥ ಜಾತಿ ಮತ ಪಂಥಗಳು ಭೂಮಿಯನ್ನು ಅವತರಿಸಿದ ಮೇಲೆ ಏಕೆ ನಾವೆಲ್ಲರೂ ಒಂದೇ? ನಮ್ಮ ಜಾತಿ ಎಂಬುದು ನಮ್ಮ ಹುಟ್ಟಿನಿಂದ ಬಂದದ್ದಲ್ಲ, ಅದು ನಾವು ಮಾಡುವ ಕೆಲಸದಿಂದ ಬಂದದ್ದು. ಮನುಷ್ಯನನ್ನು ಜಾತಿಯಿಂದ ಅಳೆಯುವುದಾದರೆ ವ್ಯಾಸ ಬೋಹಿತಿಯ ಮಗ, ಮಾರ್ಕಂಡೇಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆಯ ಮಗಳು. ಹೀಗಿರುವುದಾದರೆ ಕುಲವನ್ನೇ ಅರಸುವುದಾದರೆ ಕಾಸಿ ಕಮ್ಮಾರನಾದ, ಬಿಸಿ ಮಡಿವಾಳನಾದ, ಹಾಸವನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರವನಾದ ಎಂದು ವಚನಗಳ ಮೂಲಕ ಜಾತಿ ವ್ಯವಸ್ಥೆಯನ್ನು ಬಿಡಿಸಿ ಹೇಳಿದರು ಬಸವಣ್ಣನವರು. ಯಾವ ವ್ಯಕ್ತಿ ತನಗಿಂತಲೂ ಮಿಗಿಲಾದುದೊಂದಿದೆ ಎಂದು ತಿಳಿದು ಬಾಗಿ ನಡೆಯುತ್ತಾನೋ ಅವನೇ ನಿಜವಾದ ಶರಣ ಎಂಬುದನ್ನು ಬಸವಣ್ಣನವರು ತಿಳಿಸಿದ್ದಾರೆ. ಬಸವಣ್ಣನವರು ವರ್ಗರಹಿತ ಹಾಗೂ ಜಾತಿರಹಿತ ವ್ಯವಸ್ಥೆಯ ಕನಸು ಕಂಡವರು. ಬಸವಣ್ಣನವರು ವಚನ ಚಳವಳಿ ಮೂಲಕ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಹುಟ್ಟಿಸುವಂತೆ ಮಾಡಿದರು ಬಸವಣ್ಣನವರು ಹಾಗೂ ಸಮಕಾಲೀನ ಶರಣರು. ಬಸವಣ್ಣನವರು ಅಂದು ಕಂಡ ಕನಸೇನಾದರೂ ನನಸಾಗಿದ್ದರೆ ಇಂದು ಇಷ್ಟೊಂದು ಜಾತಿ ಮತ ಪಂಥಗಳಿರುತ್ತಿರಲಿಲ್ಲ ಹಾಗೂ ಮೀಸಲಾತಿಗಳಿರುತ್ತಿರಲಿಲ್ಲ. ಲಿಂಗಾಯತ ಧರ್ಮಗುರುಗಳಾದ ಶ್ರೀ ಗುರು ಬಸವಣ್ಣನವರು 3/9/96 ತಮ್ಮ ಇಹಲೋಕವನ್ನು ತ್ಯಜಿಸಿ ಲಿಂಗೈಕ್ಯರಾದರು. ಬಸವಣ್ಣನವರು ಕಂಡ ಆ ಕನಸು ಇಂದು ನನಸಾಗಬೇಕಾದರೆ ಯಾವುದೇ ಜಾತಿ ಮತ ಲಿಂಗಭೇದ ಎನ್ನದೆ ಸೃಷ್ಟಿಯೇ ದೈವ ಎಂದು ತಿಳಿದು ಎಲ್ಲರೂ ಒಂದಾದಾಗ ಮಾತ್ರ ಅವರ ಕನಸು ನನಸಾಗಲು ಸಾಧ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿಗಳು.